ಸಿಎನ್ಕೆ ಫೈ ಟಿವಿಗೆ ಸ್ವಾಗತ. ನಾನು ನಿಮ್ಮ ರೂಪ. ಗುಡಿಬಂಡೆ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್, ಶಿಕ್ಷಣ ಇಲಾಖೆ ಹಾಗೂ ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ರಸಪ್ರಶ್ನೆ ಕಾರ್ಯಕ್ರಮ ಹಾಗೂ ಪ್ರಬಂಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಕೆವಿ ನಾರಾಯಣಸ್ವಾಮಿ, ಪ್ರಾಂಶುಪಾಲರಾದ ಕೃಷ್ಣಪ್ಪ, ಶಿಕ್ಷಣ ಇಲಾಖೆಯ ಇಸಿಒ ಚಂದ್ರಶೇಖರ್, ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಾಲಾಜಿ, ಕರುನಾಡು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಫಯಾಜ್, ವೇಣು, ನವೀನ್, ಅಂಬರೀಶ್ ಇನ್ನಿತರ ಮುಖಂಡರು ಹಾಜರಿದ್ದರು. ಸಿಎನ್ಕೆ ಫೈ ಟಿವಿ ರಿಪೋರ್ಟರ್ ಅಂಜಿನಪ್ಪ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ಮತ್ತೆ ಸ್ವಾತಂತ್ರ್ಯ ನಂತರದ ವಿಷಯಗಳನ್ನು, ಯಾಕಂದ್ರೆ ಸ್ವಾತಂತ್ರ್ಯ ಪೂರ್ವಕ್ಕೆ ಬಂದಾಗ ನಾವು ಬ್ರಿಟಿಷರು ಬಂದು ನಮ್ಮ ಭಾರತನ ಫಸ್ಟು ವ್ಯಾಪಾರಕ್ಕಾಗಿ ಬಂದಂಥ ಬ್ರಿಟಿಷರು 1600 ಬಂದು ಏನವರು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಸ್ಥಾಪನೆ ಮಾಡಿ ಅಲ್ಲಿಂದ ವ್ಯಾಪಾರಕ್ಕೆ ಬಂದು ಇಡೀ ರಾಷ್ಟ್ರ, ಯಾಕಂದ್ರೆ ಅವ್ರದ್ದು ಒಂಥರ ಬ್ರಿಟಿಷರು ಹೆಂಗಿತ್ತಪ್ಪ ಅಂದರೆ ನಾವು ಹೇಳ್ತೀವಿ ಇತಿಹಾಸ ಹೇಳ್ತಾರೆ ಬೆಟ್ಟರು ಏನು ಮುಳುಗದ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಇಡೀ ವಿಶ್ವನೇ ಆಕ್ರಮ ಮಾಡಿದ್ರು, ಅದೇ ನಮ್ಮ ಭಾರತ ವಿಶ್ವನೇ ಆಕ್ರಮ ಮಾಡಿದ್ರು, ಎಲ್ಲ ಇಡೀ ವಿಶ್ವನೇ ಆಕ್ರಮ ಮಾಡಿಕೊಂಡು ವ್ಯಾಪಾರ ದೃಷ್ಟಿಯಿಂದ ಹೋಗಿ ನೋಡಿದ್ರು ಅಲ್ಲಿರ್ತಕ್ಕಂಥ ಜನರ ಒಂದು ಜನರ ಒಂದು ಅವರ ಏನು ಅವರ ಗಟ್ಟಿಯಾಗಿದ್ದಾರೋ ಅಥವಾ ಸ್ವಲ್ಪ ಸತ್ತಿದ್ದಾರೆ ಅಂತ ಯೋಚನೆ ಮಾಡಿ ಅವರ ಆಳ್ವಿಕೆಯನ್ನು ಕಬಳಿಸಿದಂಥವರು ಇವತ್ತು ಅವರ ಆಳಿಂದ ನಮ್ಮ ರಾಜಕೀಯ ನಾವು ಇದನ್ನ ಮುಗಿಸ್ಬೇಕು ಅಥವಾ ನೀವು ನಾವೇ ಶಾಲೆ ಓಡಾಡೋದ ಏನ್ ಮಾಡ್ತೀರಿ ಅಂತ ಕೇಳಿದ್ರು. ಸರ್, ನಮ್ಮಲ್ಲಿರೋದು 15 ಹೈಸ್ಕೂಲ್ ಇದೆ, ಹೈಸ್ಕೂಲ್ ಜಾಬ್ ಅಲ್ಲಿ ನಾನು ತಗೊಂತೀನಿ, ಪಿ ಯು ಸಿ ಮತ್ತು ಡಿಗ್ರಿ ಒಂದನೇ ಇರೋದ್ರಿಂದ ಸ್ಪೋರ್ಟ್ಸ್ ಟೈಮಲ್ಲಿ ಬಿಡುವುದಾಗ ಇಬ್ಬರು ಹೋಗಿ ಹಾಗೆ ಹೇಳ್ಬಿಟ್ಟು ಬಂದ್ವಿ. ಸೊ ಎಲ್ಲ ಸುವ್ಯವಸ್ಥೆ ಹೋಗಿ ನಮ್ಮ ಪ್ರಾಂಶುಪಾಲರು ಅಷ್ಟೇ ತುಂಬ ಉತ್ತಮ ಸಹಕಾರವನ್ನು ನೀಡಿ ವಿದ್ಯಾರ್ಥಿಗಳಲ್ಲಿ ಒಂದು ಕನ್ನಡದ ಬಗ್ಗೆ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಹೆಚ್ಚು ಅಭಿಮಾನವನ್ನು ಉಂಟು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿ ಅವರಿಗೆ ಉತ್ತೇಜನ ಮಾಡಿದ್ದಾರೆ. ಆ ವಿದ್ಯಾರ್ಥಿಗಳು ಸಹ ತಮ್ಮ ಒಂದು ಪ್ರಬಂಧವನ್ನು ಬರೆದು ಇದರ ಒಂದು ಕಂಪ್ಲೀಟ್ ಮೌಲ್ಯಮಾಪನ ಏನಿದೆ ಈ ಮೌಲ್ಯಮಾಪನವನ್ನು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಕಸಾಪ ವತಿಯಿಂದಲೇ ಮಾಡಿದ್ದಾರೆ. ಯಾವುದೇ ರೀತಿ ನಮ್ಮ ಡಿಪಾರ್ಟ್ಮೆಂಟ್ ಶಿಕ್ಷಕರು ಅದು ಜಾಗೃತಿ ಮಾಡಿದ್ರೆ ನಡೆದಿಲ್ಲ. ಅಂಥದ್ರಲ್ಲಿ ಮಕ್ಕಳು ಮಾರ್ಕ್ಸ್ ಅನ್ನು ನೋಡಿದಾಗ ತುಂಬ ಸೊಗಸಾಗ್ತಾ ಇದ್ದಾರೆ, 68, 67, 65 ಹೀಗೆಲ್ಲ ಬಿದ್ದಿದೆ. ಅಂಥದ್ದು ಅವರಿಗೂ ಸಹ ಯಾವ ಥರ ಸಿದ್ಧರಾಗಿದ್ದಾರೆ, ನಮ್ಮ ಶಿಕ್ಷಕರು ಯಾವ ಥರ ಅವರ ತಯಾರಿ ಮಾಡಿದ್ರು ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ. ಸೊ ಇಂತಹ ದಿನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ನಿಜವಾಗ್ಲೂ ಒಂದು ಉತ್ತಮವಾದಂಥ ಹೆಜ್ಜೆ ಏನಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನೇ ಒಂದು ವಿಶೇಷವಾದ ಒಂದು ಆ್ಯಪ್ ರಿಲೀಸ್ ಆಗಿದೆ ಹೇಳ್ತೀನಿ, ಹಾಗೆಯೇ ಮಕ್ಕಳು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಉತ್ತಮವಾಗಿ ಬರೆದು ಪ್ರಶಸ್ತಿಗೆ ಮತ್ತು ಪ್ರಶಸ್ತಿ ಪತ್ರ ಮತ್ತು ಬಹುಮಾನಕ್ಕೆ ಎದುರು ನೋಡ್ತಾ ಇದ್ದಾರೆ. ನಿಮಗೂ ಒಳ್ಳೆಯದಾಗಲಿ, ಇನ್ನು ಮುಂದಿನ ದಿನಗಳಲ್ಲಿ ನೀವು ಒಂದು ಕವಿತೆಯನ್ನು ಬರೆಯೋದು, ಒಂದು ಚುಟುಕುಗಳನ್ನು ಬರೆಯೋದು, ಕನ್ನಡದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಉಂಟು ಮಾಡಿ ನಿಮ್ಮ ಸ್ನೇಹಿತರಿಗೆ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗೆ ಹೇಳೋ ಮುಖಾಂತರ ಕನ್ನಡವನ್ನು ಬೆಳೆಸಬೇಕು, ಕನ್ನಡಿಗರಾಗಿ ನಾವು ಹೊರಹೊಮ್ಮಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟ ಸಮಯ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ನಮ್ಮ ಮಹೇಶ್ ಜೋಶಿ ಅವರು ಕನ್ನಡವನ್ನು ನಾವು ಹೆಚ್ಚು ಬಲಪಡಿಸಬೇಕಾದ್ರೆ ಶಾಲಾ ಮಟ್ಟದಿಂದ ಅದನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಬರ್ತಾ ಇದೆ. ಈಗಾಗಲೇ ಒಂದು ಪ್ರೌಢಶಾಲೆಗಳಲ್ಲಿ ಇರ್ಬೋದು ಅಥವಾ ಪ್ರಾಥಮಿಕ ಶಾಲೆಗೆ ಹಿರಿಯ ಶಾಲೆಗಳಲ್ಲಿ ಇರ್ಬೋದು ಒಂದೊಂದು ತಿಂಗಳಿಗೆ ಒಂದೊಂದು ಎರಡೆರಡು ಕಾರ್ಯಕ್ರಮಗಳನ್ನು ಶಾಲಾ ಮಟ್ಟದಲ್ಲಿ ಹಾಕ್ಕೊಳ್ತಾ ಬರ್ತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಒಂದು ಅಮೃತ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮ ಹೇಗಿದೆಯಪ್ಪ ಅಂದ್ರೆ, ಮೊದಲಿಗೆ ನಾವು ಸ್ವತಂತ್ರ ದಿನಾಚರಣೆ ಮಾಡ್ತಾ ಇದೀವಿ ಅಂದ್ರೆ ಯಾರು ಮಾಡ್ತಾ ಇರೋದು ಅಂದ್ರೆ ಶಾಲಾ ಮಕ್ಕಳು ಮತ್ತು ಶಿಕ್ಷಕರು. ಅಷ್ಟು ಬಿಟ್ರೆ ಸ್ವತಂತ್ರ ಈಗ ಯಾರು ಬಂದಿಲ್ಲ ಅನ್ನೋ ರೀತಿ ಸಂವಿಧಾನದಲ್ಲಿ ಮತ್ತೆ ನಮಗೆ ಕೊಟ್ಟಿರ್ತಕ್ಕಂಥ ಎಲ್ಲಾ ಪ್ರಜೆಗಳು ಕೂಡ ಹಕ್ಕಿದೆ, ನಮ್ಮ ಹಕ್ಕಿದೆ ಮತ್ತೆ ಕರ್ತವ್ಯಗಳ ಬಗ್ಗೆ ಮತ್ತೆ ನಾವು ಮಾತಾಡಿದ್ವಿ. ಅದು ನಮ್ಮ ಸ್ವತಂತ್ರ ದಿನಾಚರಣೆ ಯಾಕೆ ಬಂದಿದೆ ಏನು ಅನ್ನೋದನ್ನ ನಾವು ಪ್ರತಿ ಸಾರಿ ಕೂಡ ಎಲ್ಲಿ ಮಾಡ್ತಾ ಇದೀವಪ್ಪ ಅಂದ್ರೆ ಶಾಲೆಗಳಲ್ಲಿ ಮಾಡ್ತಾ ಇದೀವಿ, ಮತ್ತೆ ತಾಲೂಕು ಮಟ್ಟದಲ್ಲಿ ಮಾಡಿದಾಗ ಕೂಡ ಶಾಲಾ ಮಕ್ಕಳು ಮತ್ತೆ ಅಧಿಕಾರಿಗಳು ಅಷ್ಟು ಬಿಟ್ಟರೆ ಸಾರ್ವಜನಿಕರಿಗೆ ಈ ದಿನ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕೃಷ್ಣಪ್ಪ ಸರ್ ಅವರೇ ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಕೆಲವು ಜಿಲ್ಲಾಧ್ಯಕ್ಷರ ಕಡೆಯಿಂದ ಆಹ್ವಾನ ಬಂದಾಗಿನಿಂದ ನಿರಂತರ ಜೊತೆಯಲ್ಲಿ ಇಟ್ಕೊಂಡು ಸಾಹಿತ್ಯ ಪರಿಷತ್ನ ಕೆಲಸ
ನಾನು ವಿಶೇಷವಾಗಿ ನನ್ನ ಅನಿಸಿಕೆ ನಾನು ಹೇಳಿದ್ದೇನೆ. ಇವತ್ತು ಎಲ್ಲ ನಮ್ಮ ಶಿಕ್ಷಣ ಪಂಡಿತರು ಇದ್ದಾರೆ ಇಲ್ಲಿ ಶಿಕ್ಷಣದಲ್ಲಿ ಇಲ್ಲಿ ನಮ್ಮ ಜನ ಇವರು ನಮ್ಮ ಸೆನ್ಸೆಕ್ಟ್ ಸಲ್ಲಿದ್ದಾರೆ. ನನಗೊಂದು ನೋವಿನ ಸಂಗತಿ ಏನಪ್ಪ ಅಂದ್ರೆ ಇಲ್ಲಿ ಸುಮಾರು ಉಡುಪಡ್ತಿಯಲ್ಲಿ 15 ಹೈಸ್ಕೂಲ್ ಇದೆ. ನಿಮ್ಗೆ ಅನುಭವ ಗೊತ್ತಿರೋದು 15 ಹೈಸ್ಕೂಲ್ ಇದೆ ಒಂದೇ ಒಂದು ಪಿಯು ಕಾಲೇಜ್. ಯಾಕಂದ್ರೆ ನಮ್ಮ ಪಿಯು ಕಾಲೇಜ್ ಪ್ರಾಂಶುಪಾಲ ರವೀಂದ್ರ ಸರ್ಕಾರ ಇಲ್ಲಿ ಈ 15 ಪಿಯು ಹೈಸ್ಕೂಲ್ನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಸರ್ಕಾರಿ ಸವಲತ್ತು ಬಂದು ಎಲ್ಲಾ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ನಮ್ಮ ವೆಂಕಟೇಶ್ ಇದ್ದಾಗ ಅಭಿ ಹೋಗಿದ್ದಾಗ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನ ನಮ್ಮ ಉಡುಪಡೆ ಹೈಸ್ಕೂಲಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿತ್ತು. ಈ 15 ಹೈಸ್ಕೂಲ್ನಲ್ಲೂ ಎಲ್ಲಾ ವಿದ್ಯಾರ್ಥಿಗಳು ನಮ್ಮ ಪಿ ಯು ಕಾಲೇಜಿಗೆ ಯಾಕೆ ಸೇರ್ತಾ ಇಲ್ಲ ಅನ್ನೋದೇ ನಮ್ಮೆಲ್ಲ ಬೇಕಾದ್ರು ನಾನು ಇನ್ನೊಂದು ಹೇಳ್ತೇನೆ. ಯಾಕಂದ್ರೆ ಯಾಕಪ್ಪ ಅಂತಂದ್ರೆ ಆ ಪಿ ಯು ಕಾಲೇಜಿಗೆ ಎಲ್ಲಾ ಮಕ್ಕಳು ಸೇರಿದ್ರೆ ಆ ಮಕ್ಕಳು ಮತ್ತೆ ನಮ್ಮ ಕಾಲೇಜ್ ಬರ್ತಾರೆ. ಡಿಗ್ರಿ ಕಾಲೇಜ್ ಡಿಗ್ರಿ ಕಾಲೇಜ್ ಇವತ್ತು ನೀವು ಬೈಕೆತ್ತಿರೋ ಬರೀ ಪಿ ಯು ಕಾಲೇಜಲ್ಲಿ ಬರೀ 23 ಜನ ಪಾಸ್ ಆಗ್ಯಾವ್ರೆ, ನನ್ನ ಕಾಲೇಜಿಗೆ ಬರೀ 10 ಜನ ಬಂದ್ರೆ. ಯಾಕಂದ್ರೆ ನಾವು ಕಾಲೇಜ್ ಅಂತ ಉಳಿಸ್ಕೋಬೇಕಂದ್ರೆ ನೀವು ನನಗೆ ಡಿಗ್ರಿ ಕಾಲೇಜ್ ಬೇಕಂದ್ರೆ ಉಳಿಸ್ಕೋಬೇಕಂದ್ರೆ ದಯವಿಟ್ಟು ನೀವು 15 ಕಾಲೇಜಿನ ಎಲ್ಲ ಬೇಕು ಶಿಕ್ಷಣ ಸಮಾಧಾನಕರ ಬಹುಮಾನ. ಈ ಪ್ರೌಢಶಾಲೆಯಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಇಡೀ ದೇಶದಾದ್ಯಂತ ವಿವಿಧ ರೀತಿಯಲ್ಲಿ ಅನ್ಕೊಂಡಿರ್ತಕ್ಕಂತಹ ವಿವಿಧ ಕಾರ್ಯಕ್ರಮಗಳಲ್ಲಿ ಒಂದು ಆಗಿರ್ತಕ್ಕಂತಹ ಪ್ರಬಂಧ ಸ್ಪರ್ಧೆ ಮತ್ತು ಪ್ರಶ್ನೆ ಈ ಕಾರ್ಯಕ್ರಮದ ಬಹುಮಾನ ವಿತರಣೆಯ ಒಂದು ಕಾರ್ಯಕ್ರಮದ ಒಂದು ವೇದಿಕೆಯ ಮೇಲೆ ಹಸಿರಾಗಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ ಹಾಗೂ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರೇ ಹಾಗೂ ಸಿಇಒಗಳೇ ಹಾಗೂ ಪ್ರಾಂಶುಪಾಲರು ಅದು ಈ ಸಾಲಿನ ಪ್ರಾಂಶುಪಾಲರೇ ವೇದಿಕೆ ಮೇಲೆ ಹಸಿರ್ತಕ್ಕಂತಹ ಎಲ್ಲ ಇವತ್ತು ನಾವಿವತ್ತು ಏನಕ್ಕಾಗಿ ಅಮೃತ ಸ್ವತಂತ್ರ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ ಅನ್ನೋದು ಮುಖ್ಯ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 75 ವರ್ಷಗಳಾಗಿದೆ. ಈ ಸ್ವತಂತ್ರದ ಕಾರಣಕ್ಕಾಗಿ ಏನೆಲ್ಲ ಜನರು ಏನೆಲ್ಲ ಸಾಧಕರು ಹೋರಾಟ ಮಾಡಿದ್ರು, ತ್ಯಾಗ ಮಾಡಿದ್ರು, ಬಲಿದಾನ ಮಾಡಿದ್ರು, ಅವರೆಲ್ಲರನ್ನ ನಾವು ಇವತ್ತು ನೆನೆಸ್ಕೋಬೇಕು ಮತ್ತು ಸ್ವತಂತ್ರದ ಬಗ್ಗೆ ಒಂದು ತಿಳ್ಕೋಬೇಕು. ಜೊತೆಗೆ ಕನ್ನಡದ ಬಗ್ಗೆ ದೇಶದ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೋಬೇಕು, ಪ್ರೀತಿ ಪ್ರೇಮವನ್ನು ಮೈಗೂಡಿಸ್ಕೋಬೇಕು ಅನ್ನುವಂತಹ ಒಂದು ಕಾರಣಕ್ಕಾಗಿ ಸರ್ಕಾರ ಇವತ್ತು ವಿವಿಧ ರೀತಿಯಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. ಸುಮಾರು 200 ವರ್ಷಗಳ ಒಂದು ಭಾಷೆಯಿಂದ ನಾವು ಹೊರಗಡೆ ಬಂದಿದ್ದೀವಿ ಸ್ವತಂತ್ರ. ಇನ್ನು ಮುಂದಕ್ಕಾದ್ರೂ ಕೂಡ ನಾವು ಸ್ವತಂತ್ರವನ್ನು ಅನುಭವಿಸ್ಬೇಕಾಗ್ತದೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಲ್ಲಿ ಸ್ವತಂತ್ರದ ಬಗ್ಗೆ, ರಾಷ್ಟ್ರದ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಥವಾ ಸಂಘದವರು ಬಹಳ ಕಾಲದಿಂದ ಇವತ್ತು ಈ ಜಿಲ್ಲೆ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಇದೆ. ಮನೆಯಲ್ಲಿ ನೋಡಿ 26ನೇ ತಾರೀಕು ಒಂದು ಪ್ರಬಂಧ ಸ್ಪರ್ಧೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿದಾಗ ಬಹಳ ಅಚ್ಚುಕಟ್ಟಾಗಿ ಮಾಡ್ತೀವಿ. ಇವತ್ತು ಅದೇ ರೀತಿಯಲ್ಲಿ ನಿಮಗೆ ಸನ್ಮಾನವನ್ನು ಮಾಡಿದ್ದೆ, ಬಹುಮಾನವನ್ನು ಮಾಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಈ ಒಂದು ವೇದಿಕೆಯನ್ನು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅವರಿಗೆ ನಾನು ಮೊದಲ ಬಾರಿಗೆ ನಾನು ರೂಢಿಯಾಗಿರ್ತೇನೆ.